ನಮಸ್ತೆ ವಿದ್ಯಾರ್ಥಿಗಳಿಗೆ ಪ್ರಥಮ ಪಿ ಯು ಸಿಯ ಸಮಾಜಶಾಸ್ತ್ರದಲ್ಲಿರುವಂಥ ಮೊದಲನೇ ಅಧ್ಯಯನ ಅಧ್ಯಯನ ಸಮಾಜಶಾಸ್ತ್ರದ ಸ್ವರೂಪದ ಪ್ರಶ್ನೆ ಕೋಶಗಳಿಂದ ಕೆಲವು ಪ್ರಶ್ನೆಗಳು ಈಗಾಗಲೇ ಒಂದು ಹತ್ತು ಪ್ರಶ್ನೆಗಳಿಗೆ ಉತ್ತರ ನಾನು ನೀಡಿದ್ದೆ ಇನ್ನು ಅದನ್ನೇ ಅದೇ ಒಂದು ಕೋಶವನ್ನು ಮುಂದುವರಿಸ್ತಾ ಇದ್ದೀನಿ ಆ ಪ್ರಶ್ನಾಕೋಶವನ್ನೇ ಮುಂದುವರಿಸ್ಕೊಂಡು ಹೋಗಿ ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ ಒಂದು ಅಂಕದ ಪ್ರಶ್ನೆ ಉತ್ತರಗಳು ಇವು ಮೊದಲನೇ ಹತ್ತನೇ ಪ್ರಶ್ನೆ ಶುದ್ಧ ವಿಜ್ಞಾನ ಅಂದ್ರೇನು ಶುದ್ಧ ವಿಜ್ಞಾನದ ಪ್ರಾಥಮಿಕ ಉದ್ದೇಶ ಜ್ಞಾನ ಸಂಗ್ರಹಣೆ ಮಾಡೋದು ಪ್ರಾಯೋಗಿಕ ಬಳಕೆಯ ಬದಲಾಗಿ ಜ್ಞಾನ ಸಂಪಾದನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕಲ್ಪಿಸುವುದೇ ಶುದ್ಧ ವಿಜ್ಞಾನ ಹನ್ನೊಂದನೆಯ ಪ್ರಶ್ನೆ ಈ ರೀತಿ ಇದೆ ಅನ್ವಯಿಕ ವಿಜ್ಞಾನ ಎಂದರೇನು ಅನ್ವಯಿಕ ವಿಜ್ಞಾನ ಅಂದ್ರೇನು ಅಂದರೆ ವೈಜ್ಞಾನಿಕ ಜ್ಞಾನವನ್ನು ಬಳಸಿ ವೈಜ್ಞಾನಿಕ ಜ್ಞಾನವನ್ನು ಬಳಸಿ ಪ್ರಾಯೋಗಿಕ ಸಮಸ್ಯೆಗಳನ್ನು ಪರಿಹರಿಸಲು ಕೇಂದ್ರೀಕರಿಸು ಕರಿಸಿದೆ ಮಾನವನ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರ ನೀಡುವುದರ ಬಗ್ಗೆ ಹೆಚ್ಚು ಕೇಂದ್ರೀಕರಿಸಿ ಪ್ರಾಯೋಗಿಕ ಅಂಶಕ್ಕೆ ಪ್ರಾಮುಖ್ಯತೆ ಕಲ್ಪಿಸುತ್ತದೆ ಇದಕ್ಕೆ ಅನ್ವಯ ವಿಜ್ಞಾನ ಅಂತ ಹೇಳ್ತೀವಿ ಹಾಗೆ ಹನ್ನೆರಡನೇ ಪ್ರಶ್ನೆ ಈ ರೀತಿ ಇದೆ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಯಾವುದಾದರೂ ಒಂದು ಅಂಶವನ್ನು ತಿಳಿಸಿ ಅಂತ ಇದೆ ಒಂದು ಅಂಶವನ್ನು ತಿಳಿಸಿ ಅಂತ ಇದೆ ಇಲ್ಲಿ ಮೂರು ಅಂಶಗಳು ಕೊಟ್ಟಿದ್ದೀನಿ ಉತ್ತರದಲ್ಲಿ ನೀವು ಯಾವುದಾದ್ರೂ ಒಂದನ್ನು ತಿಳಿಸಿದ್ರೆ ಪರೀಕ್ಷೆ ಟೈಮಲ್ಲಿ ನಿಮಗೆ ಒಂದು ಅಂಕ ಸಿಗತ್ತೆ ಎರಡು ಮೂರು ಮೂರನ್ನು ತೋರ್ಸೋಕ್ಕೆ ಹೋಗ್ಬಿಡಿ ಯಾಕಂದರೆ ಒಂದು ಅಂಕಿಯ ಪ್ರಶ್ನೆ ಆಗಿದೆ ಇದು ಅದರಿಂದ ಇಲ್ಲಿ ನಾನು ನಿಮಗೆ ಸು ಯಾವುದಾದ್ರು ಒಂದು ನೆನ್ಪಿಟ್ಟು ನೆನಪಲ್ಲಿ ಇದ್ದಾಗ ಅದನ್ನು ಮೂರರಲ್ಲಿ ಆರಿಸ್ಕೊಂಡು ಬರ್ಕೊಳ್ಳಿ ಅಂತ ಮೂರು ಅಂಶಗಳನ್ನು ಕೊಟ್ಟಿದ್ದೀನಿ ನೋಡಿ ಮೊದಲನೇದು ಭೌತ ವಿಜ್ಞಾನಗಳು ಮತ್ತು ಇತರ ಸಮಾಜದ ವಿಜ್ಞಾನಗಳ ಬೆಳವಣಿಗೆಯಿಂದ ಪಡೆದ ಸ್ಫೂರ್ತಿ ಒಂದು ಎರಡನೇದು ವಿಭಿನ್ನ ವಿಭಿನ್ನ ಸಮಾಜಗಳು ಮತ್ತು ಸಂಸ್ಕೃತಿಗಳ ಅಧ್ಯಯನಗಳು ನೀಡಿದ ಸ್ಫೂರ್ತಿ ಮೂರನೇದು ಅವಳಿ ಕ್ರಾಂತಿಗಳು ಈ ಮೂರು ಅಂಶಗಳನ್ನು ಇಲ್ಲಿ ಇದೆ ಪ್ರಶ್ನೆಯಲ್ಲಿ ಮೆನ್ಷನ್ ಮಾಡಿದ್ದೀವಿ ಪ್ರಶ್ನೆಗೆ ಉತ್ತರ ಮೂರು ಅಂಶಗಳಲ್ಲಿ ಮಾಡಿದ್ದೀವಿ ನೀವು ಒಂದೊಂದು ಮಾತ್ರ ಮೆನ್ಷನ್ ಮಾಡ್ಕೋಬೇಕು ನಿಮ್ಗೆ ಯಾವುದೋ ಸುಲಭ ಇದೆ ಅದನ್ನು ಹದಿಮೂರನೇ ಪ್ರಶ್ನೆ ಈ ರೀತಿ ಇದೆ ಸಮಾಜಶಾಸ್ತ್ರದ ಉಗಮವನ್ನು ತ್ವರಿತಗೊಳಿಸಿದ ಅವಳಿ ಕ್ರಾಂತಿಗಳು ಯಾವುವು ಅವಳಿ ಕ್ರಾಂತಿ ಯಾವುದು ಅಂದರೆ ಫ್ರಾನ್ಸ್ನ ಮಹಾಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿಗಳೇ ತ್ವರಿತಗೊಳಿಸುವ ಅವಳಿ ಕ್ರಾಂತಿಗಳು ಗೊತ್ತಾಯ್ತ ಸಮಾಜದ ಸಮಾಜಶಾಸ್ತ್ರದ ಉಗಮಕ್ಕೆ ಇವೆರಡು ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ ಕೈಗಾರಿಕಾ ಕ್ರಾಂತಿಯ ಒಂದು ಪರಿಣಾಮವನ್ನು ತಿಳಿಸಿ ಕೈಗಾರಿಕಾ ಕ್ರಾಂತಿ ಯಾವಾಗ ಆಯಿತು ಅದರ ಪರಿಣಾಮ ಏನಾಯಿತು ಅಂತ ಒಂದು ಪರಿಣಾಮವನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲೂ ಅಷ್ಟೇ ಈ ಪ್ರಶ್ನೆಯಲ್ಲಿ ಒಂದು ಎರಡು ಮೂರು ತೋರಿಸ್ಕೊಟ್ಟಿದ್ದೀವಿ ಅದರಲ್ಲಿ ಒಂದನ್ನು ನಿಮಗೆ ಸುಲಭವಾಗಿ ನೆನಪಿರೋದನ್ನು ನೆನಪಲ್ಲಿಟ್ಕೊಂಡು ಬರ್ಕೊಂಡ್ರೆ ಸಾಕು ವಸ್ತುಗಳ ಉತ್ಪಾದನೆಗಾಗಿ ಬೃಹತ್ ಗಾತ್ರದ ಕಾರ್ಖಾನೆಗಳು ಸ್ಥಾಪನೆಯಾಗುವುದು ನಗರೀಕರಣ ಪ್ರಕ್ರಿಯೆ ಆರಂಭವಾಯಿತು ಸಮಾಜ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಹಾಗೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಯಿತು ಇವು ಇವು ಇದು ಇದರ ಇದರ ಒಂದು ಪರಿಣಾಮ ಒಂದು ಬೀರ್ತದೆ ಕ್ರಾಂತಿ ಕೈಗಾರಿಕಾ ಕ್ರಾಂತಿಯಲ್ಲಿ ಇದರಲ್ಲಿ ಯಾವುದಾದ್ರು ಒಂದನ್ನು ನೀವು ತೋರಿಸ್ಕೊಳ್ಳಿ ಸಮಾಜಶಾಸ್ತ್ರದ ಯಾವುದಾದರೂ ಒಂದು ಅಧ್ಯಯನ ವಿಷಯ ತಿಳಿಸಿ ಅಂತ ಹೇಳಿದೆ ಯಾವುದಾದರೂ ಒಂದು ಪ್ರಶ್ನೆಯಲ್ಲೇನಿದೆ ಯಾವುದಾದರೂ ಒಂದು ಇಲ್ಲಿ ನಾವು ಎರಡನ್ನ ತೋರಿಸಿದ್ದೀವಿ ಅಂಶನ ವಿಷಯನ ಅಧ್ಯಯನದ ವಿಷಯ ಇದಾಗಿರುತ್ತೆ ಅಂತ ನೀವು ಒಂದನ್ನು ತೋರಿಸ್ಕೋಬೇಕು ಇದರಲ್ಲಿ ಯಾವುದಾದ್ರು ಒಂದು ಮಾನವ ಸಮಾಜ ಮತ್ತು ಸಂಸ್ಕ ಸಂಸ್ಕೃತಿ ಸಮಾಜಶಾಸ್ತ್ರೀಯ ವಿಶ್ಲೇಷಣೆ ಒಂದು ಎರಡನೇದು ಸಾಮಾಜಿಕ ಜೀವನದ ಮೂಲಭೂತ ಘಟಕಗಳ ಅಧ್ಯಯನ ಅಂತ ಇದೆ ಇದರಲ್ಲಿ ಎರಡರಲ್ಲಿ ಒಂದನ್ನು ನೀವು ವಿಶ್ಲೇಷಣೆ ತೋರಿಸ್ಕೊಳ್ಳಿ ಇದರಲ್ಲಿ ಉತ್ತರದಲ್ಲಿ ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ತೋರಿಸಿ ಆಮೇಲೆ ಹದಿನಾರನೇ ಪ್ರಶ್ನೆ ಏನಪ್ಪ ಅಂದರೆ ಸಮಾಜಶಾಸ್ತ್ರದ ಯಾವುದಾದರೊಂದು ವಿಶಿಷ್ಟಾಧ್ಯಯನ ಶಾಖೆಯನ್ನು ತಿಳಿಸಿ ಅಂದರೆ ವಿಶಿಷ್ಟಾಧ್ಯಯನದ ಶಾಖೆಯನ್ನು ಒಂದನ್ನು ಯಾವುದಾದರೂ ಒಂದನ್ನು ತಿಳಿಸಿ ಎಂದಿದ್ದಾರೆ ಇಲ್ಲಿ ಮೂರಿದೆ ಕುಟುಂಬ ಸಮಾಜಶಾಸ್ತ್ರ ರಾಜಕೀಯ ಸಮಾಜಶಾಸ್ತ್ರ ಧಾರ್ಮಿಕ ಸಮಾಜಶಾಸ್ತ್ರ ಶಾಸ್ತ್ರ ಸಮಾಜಶಾಸ್ತ್ರದ ವಿಶಿಷ್ಟ ಅಧ್ಯಯನ ಯಾವುದು ಅಂತ ಹೇಳಿಬಿಟ್ಟು ನೀವು ತೋರಿಸ್ಕೋಬೇಕಾದ್ರೆ ಇದರಲ್ಲಿ ಯಾವುದಾದ್ರು ಒಂದು ಉತ್ತರದಲ್ಲಿ ತೋರಿಸ್ಕೊಳ್ಳಿ ಆಮೇಲೆ ಹದಿನೇಳನೇ ಪ್ರಶ್ನೆ ಈ ರೀತಿ ಇದೆ ಹದಿನೇಳನೇ ಪ್ರಶ್ನೆ ಈ ರೀತಿ ಭಾರತ ಯಾವುದಾದರೂ ಎರಡು ಸಾಮಾಜಿಕ ಸಮಸ್ಯೆಗಳನ್ನು ಯಾವುದಾದ ಯಾವುದಾದರೂ ಎರಡು ಸಾಮಾಜಿಕ ಸಮಸ್ಯೆಗಳನ್ನು ಬರೆಯಿರಿ ಅಂತ ಇದೆ ಭಾರತದ ಯಾವುದಾದರೂ ಎರಡು ಸಾಮಾಜಿಕ ಜೀವನದಲ್ಲಿ ನಡೆಯುತ್ತದಲ್ಲ ಆ ಸಮಸ್ಯೆಗಳಲ್ಲಿ ಎರಡು ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಇಲ್ಲಿ ಸಾಮಾಜಿಕ ಜೀವನ ತಗೊಂಡಾಗ ಇವು ಒಂದು ಒಂದಷ್ಟು ಇಲ್ಲಿದೆ ಇದರಲ್ಲಿ ಒಂದೆರಡು ನಿಮ್ಗೆ ಯಾವುದೋ ನೆನಪಿರುತ್ತೆ ಅದನ್ನು ನೀವು ಬರ್ಕೋಬೋದು ಇಲ್ಲಿ ನಿರುದ್ಯೋಗ ಅಪರಾಧ ಬಾಲಪರಾಧ ಕೊುಗಲಭೆ ಮದ್ಯಪಾನ ಭ್ರಷ್ಟಾಚಾರ ಈ ಇದನ್ನು ನೀವು ಸಾಮಾಜಿಕ ಸಾಮಾಜಿಕ ಜೀವನಕ್ಕೆ ಇದು ತೀರಾ ಹತ್ತಿರ ಆಗಿದೆ ಇನ್ನೂ ಕೆಲವು ಇದೆ ಅದನ್ನು ನೀವು ನೋಡಿಕೊಂಡು ಪುಸ್ತಕದಲ್ಲಿ ಅದನ್ನು ನೆನಪಿಟ್ಕೊಂಡು ಅದರಲ್ಲಿ ಯಾವುದಾದ್ರು ಒಂದು ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ ಹದಿನೆಂಟನೇ ಪ್ರಶ್ನೆ ಈ ರೀತಿ ಇದೆ ಸಮಾಜಶಾಸ್ತ್ರ ಶಾಸ್ತ್ರ ಸಾಮಾಜಿಕ ಸುಧಾರಣೆಯ ವಾಹಕವಾಗಿದೆ ಎಂದು ಕರೆದವರು ಯಾರು ಇದು ಸಮಾಜಶಾಸ್ತ್ರ ಇದೆಯಲ್ಲ ಅದು ಸಾಮಾಜಿಕ ಸುಧಾರಣೆಗೆ ವಾಹಕ ಆಗಿದೆ ಅಂತ ಕರೆದವರು ಯಾರು ಅದನ್ನು ಕರೆದವರು ಅಗಸ್ಟ್ ಕಾಮ್ಟೆ ಇದರ ಉತ್ತರ ಹತ್ತೊಂಬತ್ತನೆಯದು ಸಮಾಜಶಾಸ್ತ್ರ ಅಧ್ಯಯನ ಯಾವುದಾದರೂ ಒಂದು ಉಪಯೋಗವನ್ನು ಬರೆಯಿರಿ ನೀವು ಸಮಾಜಶಾಸ್ತ್ರ ಅಧ್ಯಯನ ಮಾಡ್ತೀರಲ್ಲ ಅದರಲ್ಲಿ ಯಾವುದಾದ್ರು ಒಂದನ್ನು ಉಪಯೋಗ ಆಗಿದೆ ಅಂತ ಯಾವುದಕ್ಕೂ ಉಪಯೋಗ ಆಗಿದೆ ಅಂತ ತಿಳಿಸ್ಕೊಡ್ಬೇಕು ವ್ಯಕ್ತಿತ್ವ ಬೆಳವಣಿಗೆ ಮನೋಭಾವನೆಗಳ ಬದಲಾವಣೆ ಸಾಮಾಜಿಕ ಸಮಸ್ಯೆಗಳ ಪರಿಹಾರ ಈ ಮೂರರಲ್ಲಿ ಯಾವುದರೂ ಒಂದು ಉತ್ತರದಲ್ಲಿ ತೋರಿಸ್ಕೊಳ್ಳಿ ಯಾಕಂದರೆ ಇದು ಒಂದು ಅಂಕಿಯ ಪ್ರಶ್ನೆ ಆಗಿರೋದನ್ನು ಒಂದು ಒಂದು ವಾಕ್ಯದಲ್ಲೇ ಉತ್ತರ ಕೊಡಬೇಕಾಗತ್ತೆ ಈಗ ಹಾಗೆ ಹತ್ತೊಂಬತ್ತಾಯಿತು ಇಪ್ಪತ್ತನೇ ಪ್ರಶ್ನೆ ಇಲ್ಲಿದೆ ಅಗಸ್ಟ್ ಕಾಂಪ್ ಪ್ರಕಾರ ಸಮಾಜಶಾಸ್ತ್ರದ ಎರಡು ಭಾಗಗಳು ಯಾವುದು ಅವನ್ ಅಗಸ್ಟ್ ಕಾಂತ್ ಪ್ರಕಾರ ಎರಡು ಭಾಗಗಳು ಆಗಿದೆ ಸಮಾಜಶಾಸ್ತ್ರ ಅದರಲ್ಲಿ ಯಾವುದು ಸಾಮಾಜಿಕ ಸ್ಥಿತಿಶಾಸ್ತ್ರ ಒಂದು ಸಾಮಾಜಿಕ ಚಲನಶಾಸ್ತ್ರ ಎರಡು ಎರಡನೇದು ಮೊದಲನೇದು ಸಾಮಾಜಿಕ ಸ್ಥಿತಿ ಶಾಸ್ತ್ರ ಎರಡನೇದು ಸಾಮಾಜಿಕ ಚಲನಶಾಸ್ತ್ರ ಇಪ್ಪತ್ತೊಂದನೇದು ಆಗಸ್ಟ್ ಕಾಮಪ್ ಅವರನ್ನು ಹೊರತುಪಡಿಸಿ ಸಮಾಜಶಾಸ್ತ್ರದ ಮತ್ತೋರ್ವ ಸಾ ಸ್ಥಾಪಕ ತಜ್ಞನನ್ನು ಹೆಸರು ತಿಳಿಸಿ ತಜ್ಞನ ಹೆಸರನ್ನು ತಿಳಿಸಿ ಅವರು ಯಾರಪ್ಪ ಅಂದರೆ ಹರ್ಬರ್ಟ್ ಸ್ಪನ್ಸರ್ ಅಂತ ಎರಡನೆಯವರು ಸ್ಥಾಪಕರಾಗಿದ್ದಾರೆ ಧರ್ಮಶಾಸ್ತ್ರೀಯ ಹಂತಗಳನ್ನು ಅರ್ಥೈಸಿ ಈ ಹಂತದಲ್ಲಿ ಮಾನವರು ಎಲ್ಲ ಚಿಂತನೆಗಳು ಅತಿ ಲೌಕಿಕ ಬಗೆಯ ಬಗೆಯ ಶ್ರದ್ಧೆ ಹಾಗೂ ಧಾರ್ಮಿಕ ವಿಚಾರಗಳಿಂದ ಮಾರ್ಗದರ್ಶಕವಾಗಿದೆ ಇದು ನಿರ್ದಿಷ್ಟ ದೇವರ ಬಗೆಗಿನ ನಂಬಿಕೆಯನ್ನು ಪ್ರತಿಪಾದಿಸುತ್ತದೆ ಅಂದರೆ ಇದರಲ್ಲ ಒಂದು ಹಂತವನ್ನು ಅರ್ಥೈಸಿ ಅಂದಾಗ ಧರ್ಮಶಾಸ್ತ್ರೀಯದಲ್ಲಿ ಮಾನವ ಏನು ಮಾಡ್ತಾನೆ ತನ್ನ ಎಲ್ಲ ಚಿಂತನೆಗಳನ್ನು ಅತಿ ಲೌಕಿಕ ಶಕ್ತಿಗಳ ಬಗ್ಗೆ ಶ್ರದ್ಧೆ ಮತ್ತು ಧರ್ಮ ಧಾರ್ಮಿಕ ವಿಚಾರಗಳ ಮೇಲೆ ಮಾರ್ಗದರ್ಶನ ಏನು ಕೊಟ್ಟಿರ್ತದೆ ಅದರ ಮೇಲೆ ಒತ್ತು ಕೊಡ್ತಾನೆ ಹಾಗೂ ನಿರ್ದಿಷ್ಟ ದೇವರ ಬಗ್ಗೆನ ನಂಬಿಕೆ ಪ್ರತಿಪಾದಿಸುತ್ತಾನೆ ಅಂತ ಇದೊಂದು ಡೆಫಿನೇಷನ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ ಹಾಗೆ ಇಪ್ಪತ್ತ್ಮೂರನೇ ಪ್ರಶ್ನೆ ಈ ರೀತಿ ಇದೆ ವೈಜ್ಞಾನಿಕ ಹಂತವೆಂದರೇನು ವೈಜ್ಞಾನಿಕ ವಿಧಾನವು ಕೆಲವು ನಿಶ್ಚಿತ ಹಂತಗಳನ್ನು ಒಳಗೊಂಡಿದ್ದು ಈ ವಿಧಾನವು ಅವಲೋಕನೀಯ ಆಧಾರದಿಂದ ಸ್ಥಾಪಿಸಲ್ಪಟ್ಟ ಪೂರ್ವ ಸಿದ್ಧಾಂತ ಅಥವಾ ಫ್ರಾಕ್ ಕಲ್ಪನೆಯನ್ನು ಪ್ರಯೋ ಕಲ್ಪನೆಯನ್ನು ಪ್ರಯೋಗಗಳ ಮುಖಾಂತರ ಪ್ರಾಮಾಣೀಕರಿಸು ಕರಿಸಲಾಗುತ್ತದೆ ಇದನ್ನು ವೈಜ್ಞಾನಿಕ ಹಂತ ಅಂತ ವೈಜ್ಞಾನಿಕ ವಿಧಾನ ಅಂತ ಹೇಳ್ತೀವಿ ಸಮಾಜಶಾಸ್ತ್ರದಲ್ಲಿ ಹಾಗೆ ಇಪ್ಪತ್ತ್ಮೂರಾಯಿತು ಇಪ್ಪತ್ತ್ನಾಲ್ಕನೇದು ಇಲ್ಲಿದೆ ಸಾಮಾಜಿಕ ಆವರಣ ಬಗ್ಗೆ ಸಾಮಾಜಿಕ ಆವರಣ ಎಂಬ ಪರಿಕಲ್ಪನೆ ಪರಿಚಯಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಒಂದೇ ಇದರಲ್ಲಿ ಉತ್ತರ ಕೊಡಬೇಕಾದ್ರೆ ಬೋರ್ಡಿಯೋ ಇಪ್ಪತ್ತೈದನೇ ಇದು ಪ್ರಶ್ನೆ ಈ ರೀತಿ ಇದೆ ಸ್ಪಾನ್ಸರ್ ಅವರ ಮೇಲೆ ಪ್ರಭಾವ ಬೀರಿದ ಗ್ರಂಥ ಯಾವುದು ಅಂತ ಕೇಳ್ತಾ ಇದ್ದಾರೆ ಅಂದರೆ ಇವರ ಮೇಲೆ ಪ್ರಭಾವ ಬೀರಿದ ಗ್ರಂಥ ಜೀವ ಸಂಕುಲಗಳ ಉಗಮ ಎಂಬ ಕೃತಿಯೇ ಪ್ರಭಾವಿತರಾಗಿದ್ದರು ಇವರು ಹಾಗೆ ಇಪ್ಪತ್ತಾರನೇ ಪ್ರಶ್ನೆ ಈ ರೀತಿ ಇದೆ ಸ್ಪಾನ್ಸರ್ ಅವರ ಮೇಲೆ ಪ್ರಭಾವ ಬೀರಿದ ವಿಕಾಸ ವಿಕಾಸವಾದಿ ಯಾರು ಆ ವಿಕಾಸವಾದಿ ಯಾರಪ್ಪ ಅಂದರೆ ಚಾರ್ಲ್ಸ್ ಡಾರ್ವಿನ್ ಹಾಗೆ ಇಪ್ಪತ್ತೇಳನೇ ಪ್ರಶ್ನೆ ಇಲ್ಲಿದೆ ಸ್ಪಾನ್ಸರ್ ರಚಿಸಿದ ಯಾವುದಾದರೂ ಒಂದು ಗ್ರಂಥವನ್ನು ಹೆಸರಿಸಿ ಅಂತ ಇದೆ ಇವರು ಒಂದು ಆರು ಆರು ಏನೋ ಆರೇನೋ ಗ್ರಂಥಗಳನ್ನು ರಚಿಸಿದ್ದಾರೆ ಇದರಲ್ಲಿ ಏನೋ ಯಾವುದಾದರೂ ಒಂದನ್ನು ಗ್ರಂಥದ ಹೆಸರು ಹೇಳಿ ಅಂತ ಹೇಳಿದ್ದಾರೆ ನಾನಿಲ್ಲಿ ಅವರ ಆರಲ್ಲಿ ಮೂರನ್ನು ತೋರಿಸಿದ್ದೀನಿ ನೀವು ಆ ಆರಲ್ಲಿ ಒಂದನ್ನು ತೋರಿಸಿ ಅಥವಾ ಇಲ್ಲಿರೋ ಮೂರಲ್ಲಿ ಯಾವುದೂ ಒಂದನ್ನು ಮಾತ್ರ ಉತ್ತರಿಸ್ಬೋದು ಸೋಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಫಸ್ಟ್ ಪ್ರಿನ್ಸಿ ಆಫ್ ಪ್ರಿನ್ಸಿಪಲ್ಸ್ ಪ್ರಿನ್ಸಿಪಲ್ಸ್ ಆಫ್ ಎಥಿಕ್ ಅಂತ ಮೂರು ಒಂದು ಗ್ರಂಥಗಳ ಹೆಸರನ್ನು ತೋರಿಸ್ಕೊಟ್ಟಿದ್ದೀನಿ ಇದು ಇವತ್ತಿಗೆ ಇಪ್ಪತ್ತೇಳು ಪ್ರಶ್ನೆಗಳ ಉತ್ತರಗಳನ್ನು ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಈ ವಿಡಿಯೋನಲ್ಲಿ ಮುಂದಿನ ಪ್ರಶ್ನೆಗಳನ್ನು ನಾನು ಮುಂದಿನ ವೀಡಿಯೋನಲ್ಲದೆ ತಂದು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ವಿದ್ಯಾರ್ಥಿಗಳೇ